ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿಎಂ ಪವಿತ್ರ. ಚುನಾವಣೆ ಅನ್ನೋ ಯುದ್ಧದಲ್ಲಿ ಮೋದಿ ಕೇವಲ ತಮ್ಮ ಸುಳ್ಳಿನ ಬಾಣಗಳನ್ನ ಮಾತ್ರ ಬಿಡ್ತಿದ್ದಾರೆ. ಅಭಿವೃದ್ಧಿ, ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ, ಈ ಯಾವ ಬಾಣಗಳು ಸಹ ಮೋದಿಯ ಬತ್ತಳಿಕೆಯಲ್ಲಿ ಇಲ್ವಾಗಿ ಹೋಗ್ಬಿಟ್ಟಿದೆ. ಇವತ್ತು ಮೋದಿ ಬಾಣ ಬಿಟ್ಟ ಪ್ರದೇಶ ಬಿಹಾರದ ಚಂಪಾರಣ್ಗೆ. ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಸುಳ್ಳಿನ ಮಳೆಯನ್ನೇ ಹರಿಸ್ಬಿಟ್ಟಿದ್ದಾರೆ. ಮೊದಲ ಹಂತದಲ್ಲಿ ಇಂಡಿ ಮೈತ್ರಿಕೂಟ ಈಗಾಗಲೇ ದುರ್ಬಲಗೊಂಡಿದೆ. ನಂತರದ ಹಂತಗಳಲ್ಲಿ ಇಂಡಿ ಮೈತ್ರಿಯನ್ನ ಹತ್ತಿಕ್ಕಲಾಯಿತು. ಈಗ ಇಂಡಿ ಮೈತ್ರಿ ಸಂಪೂರ್ಣವಾಗಿ ಸೋತಿದೆ. ತಮ್ಮನ್ನ ತಾವು ಜನರ ಯಜಮಾನರೆಂದು ಭಾವಿಸಿದವರು ಅವರು. ಹಾಗಾಗಿ ಸಾರ್ವಜನಿಕರು ಅವರಿಗೆ ತಕ್ಕ ಸೋಲನ್ನು ನೀಡಿದ್ದಾರೆ. ಜಗತ್ತು ಅವರನ್ನ ಆಶ್ಚರ್ಯದಿಂದ ನೋಡಲಿದೆ ಅಂತ ಮೋದಿ ತಮ್ಮ ಭಾಷಣಗಳಲ್ಲಿ ಹೇಳಿದ್ದಾರೆ. बाद के चरणों में इंडी गठबंधन ध्वस्त हुआ और अब कल जो पांचवा चरण हुआ इंडी गठबंधन पूरी तरह परास्त हो चुका है. खुद को जनता का माई बाप समझने वाले इन्हें जनता ऐसी करारी हार देगी, ऐसी करारी हार देगी कि दुनिया देखती रह जाएगी. ಮತ ಎಣಿಕೆ ಜೂನ್ 4ರಂದು ನಡೆಯುತ್ತೆ ಅಂತ ಮೋದಿ ಅವರೇ ಹೇಳಿದ್ದಾರೆ. ಅದು ಕೂಡ ಪದೇ ಪದೇ ಇಂಡಿ ಮೈತ್ರಿ ದುರ್ಬಲಗೊಂಡಿದೆ, ಮೂರು ಹಂತಗಳ ಮತದಾನದಲ್ಲಿಯೂ ಸೋಲನ್ನ ಕಂಡಿದೆ ಅಂತ ಹೇಳ್ತಾರೆ. ಮತ ಎಣಿಕೆಗೂ ಮುನ್ನ ಇಂಡಿಯಾ ಒಕ್ಕೂಟ ದುರ್ಬಲಗೊಂಡಿದೆ ಅನ್ನೋದು ನಮ್ಮ ಪ್ರಧಾನಿಗೆ ಹೇಗೆ ಗೊತ್ತಾಗುತ್ತೆ? ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನ ನಡೆದ ಮೇ 7ರಂದು ಮಧ್ಯಪ್ರದೇಶದ ಬೇತುಲ್ ಜಿಲ್ಲೆಯಲ್ಲಿ ಮತಗಟ್ಟೆ ಅಧಿಕಾರಿಗಳು ತಮ್ಮ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಹೊತ್ತೊಯ್ತಿದ್ದಂಥ ಬಸ್ಗೆ ಬೆಂಕಿ ಹೊತ್ಕೊಂತು. ಘಟನೆಯ ಸಮಯದಲ್ಲಿ ಬಸ್ನಲ್ಲಿ 6 ಮತಗಟ್ಟೆಗಳ ಅಷ್ಟೂ ಇವಿಎಂಗಳು ಇತ್ತು. ಅವುಗಳಲ್ಲಿ 4 ಇವಿಎಂಗಳು ಹಾನಿಗೊಳಗಾಗಿದೆ ಮತ್ತು 2 ಸುರಕ್ಷಿತವಾಗಿದೆ. ಇದರ ಪರಿಣಾಮ 4 ಇವಿಎಂಗಳಲ್ಲಿ ಕಂಟ್ರೋಲ್ ಯೂನಿಟ್ ಅಥವಾ ಬ್ಯಾಲೆಟ್ ಯೂನಿಟ್ ಬೆಂಕಿಯಲ್ಲಿ ಹಾನಿಯಾಗಿದೆ. ಒಂದ್ ಕಡೆ ಈ ರೀತಿ ಘಟನೆಗಳು ನಡೀತಾ ಇದೆ, ಮತ್ತೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಎಣಿಕೆಗೂ ಮೊದಲೇ ಫಲಿತಾಂಶವನ್ನು ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಇವಿಎಂಗೆ ಬೆಂಕಿ ತಗುಲಿ ಹಾನಿಯಾಗತ್ತೆ. ಉತ್ತರ ಪ್ರದೇಶದ ಫಾರೂಕಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಾಲಕನೋರ್ವ ಬಿಜೆಪಿಗೆ 8 ಬಾರಿ ಮತ ಹಾಕೋದನ್ನ ತೋರಿಸೋ ವಿಡಿಯೋ ವೈರಲ್ ಆಗತ್ತೆ. ಹಾಗಾದ್ರೆ ಪ್ರಸ್ತುತದಲ್ಲಿ ನಡೀತಾ ಇರುವಂತಹ ಘಟನೆಗಳಿಗೂ ನಮ್ಮ ಪ್ರಧಾನಿ ಹೇಳ್ತಾ ಇರುವಂತಹ ಫಲಿತಾಂಶಕ್ಕೂ ಒಂದಕ್ಕೊಂದು ಸಂಬಂಧ ಇರಬಹುದಾ? ಚುನಾವಣಾ ಆಯೋಗದ ಕಣ್ಣಿಗೂ ಮಣ್ಣೆರಚಿ ಬಿಜೆಪಿ ಕುತಂತ್ರ ನಡೆಸ್ತಿದ್ಯಾ ಅನ್ನೋ ಪ್ರಶ್ನೆ ಇಲ್ಲಿ ಬಂದೇ ಬರುತ್ತೆ. ಇನ್ನು ಮೋದಿ ಹೇಳಿರೋ 2ನೇ ಸುಳ್ಳು, 21ನೇ ಶತಮಾನದ ಭಾರತವು ಇಂಡಿ ಮೈತ್ರಿಯ ಪಾಪಗಳೊಂದಿಗೆ ಮುಂದುವರಿಯೋಕೆ ಸಾಧ್ಯವಿಲ್ಲ, ಆದ್ರಿಂದ ಪ್ರತಿ ಚುನಾವಣೆಯಲ್ಲೂ ಜನರು ಕಾಂಗ್ರೆಸ್ ಮತ್ತು RJD ಅಂತಹ ಪಕ್ಷಗಳಿಗೆ ತೀವ್ರ ಹೊಡೆತ ನೀಡ್ತಿದ್ದಾರೆ. ಚಂಪಾರಣ್ಯದಲ್ಲಿ ಪೂಜ್ಯ ಬಾಪು ಸತ್ಯಾಗ್ರಹ ಮತ್ತು ಸ್ವಚ್ಛಾಗ್ರಹವನ್ನ ಅಭ್ಯಾಸ ಮಾಡಿದ್ರು. ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಇದರಿಂದ ಪ್ರೇರಿತರಾಗಿ ಸ್ವಚ್ಛತೆಗೆ ಆಂದೋಲನ ಪ್ರಾರಂಭಿಸಬೇಕಾಗಿತ್ತು. ಆದರೆ ಅವರು ತಮ್ಮ ಎಲ್ಲಾ ಗಮನವನ್ನ ಒಂದು ಕುಟುಂಬವನ್ನ ಉತ್ತೇಜಿಸುವತ್ತ ಕೇಂದ್ರೀಕರಿಸಿದ್ರು ಅಂತ ಪ್ರಧಾನಿ ಮೋದಿಜಿ ಹಸಿ ಸುಳ್ಳಿನ ಆರೋಪ ಮಾಡ್ತಿದ್ದಾರೆ. 21ನೇ ಸದಿಕ ಭಾರತ ಇಂಡಿ ಗಠಬಂಧನ್ ಕೆ ಪಾಪೋ ಕೆ ಸಾಥ್ ಆಗೆ ನಹಿ ಬಢ್ ಸಕ್ತಾ ಔರ್ ಇಸ್ಲಿಯೆ ಹರ್ ಚುನಾವ್ ಮೇ ಕಾಂಗ್ರೆಸ್ RJD ಜೈಸೆ ದಲೋ ಪರ್ ಜನತಾ ಜೋರ್ ಕಾ ಪ್ರಹಾರ ಕರ್ ರಹಿ ಹೈ. ಚಂಪಾರಣ್ ಮೇ ಪೂಜ್ಯ ಬಾಪು ನೇ ಸತ್ಯಾಗ್ರಹ ಔರ್ ಸ್ವಚ್ಛಾಗ್ರಹ ಕಾ ಪ್ರಯೋಗ ಕಿಯಾ ಥಾ. ಆಜಾದಿ ಕೆ ಬಾದ್ ಇಸೀ ಸೆ ಪ್ರೇರಣಾ ಲೇಕರ್ ಕಾಂಗ್ರೆಸ್ ಕೋ ದೇಶ ಮೇ ಸಫಾಯಿ ಕೆ ಲಿಯೆ ಆಂದೋಲನ ಕರ್ನಾ ಚಾಹಿಯೆ ಥಾ. ಪೂಜ್ಯ ಬಾಪು ಕಿ ಸ್ವಚ್ಛತಾ ಕಿ ಜೊ ಅಪೇಕ್ಷಾ ಥಿ ದೇಶ ಮೇ ಸ್ವಚ್ಛತಾ ಏಕ್ ಸಂಸ್ಕಾರ ಬನಾಕರ್ ಬಾಪು ಕೋ ಸಬ್ಸೆ ಬಡಿ ಶ್ರದ್ಧಾಂಜಲಿ ದೇನೆ ಕಾ ಉನ್ ಲೋಗೋ ಕೋ ಅವಸರ ಮಿಲಾ ಥಾ. ಲೇಕಿನ್ ಉನ್ಹೋನೆ ಸತ್ತಾ ಮಾ ಆನೆ ಕೆ ಪಹಲೆ ದಿನ ಹಿ ಬಾಪು ಕೋ ಪೂರಿ ತರಹ ಛೋಡ್ ದಿಯಾ, ಬಾಪು ಕೆ ವಿಚಾರೋ ಕೋ ಛೋಡ್ ದಿಯಾ, ಬಾಪು ಕೆ ಆಚಾರೋ ಕೋ ಛೋಡ್ ದಿಯಾ, ಬಾಪು ಕೆ ಆದರ್ಶೋ ಕೋ ಛೋಡ್ ದಿಯಾ. ಔರ್ ಉನ್ಹೋನೆ ಕ್ಯಾ ಕಿಯಾ, ಉನ್ಹೋನೆ ಅಪ್ನಾ ಸಾರಾ ಧ್ಯಾನ್ ಸಿರ್ಫ್ ಔರ್ ಸಿರ್ಫ್ ಏಕ್ ಪರಿವಾರ ಕೋ ಆಗೆ ಬಢಾನೆ ಪರ್ ಜೋರ್ ಲಗಾ ದಿಯಾ. ಚುನಾವಣೆ ಆರಂಭ ಆದಾಗಿನಿಂದಾನು ಮತಗಟ್ಟೆಗಳಲ್ಲಿ ಯಾವ ಪಕ್ಷಗಳಿಂದ ಅನ್ಯಾಯದ ಪಾಪದ ಕೃತ್ಯಗಳು ನಡೀತಾ ಇದೆ ಅಂತ ಜಗಜ್ಜಾಹೀರಾಗ್ತಾ ಇದೆ.
ಆದರೂ ನಮ್ಮ ಪ್ರಧಾನಿ ಜಾಣ ಕುರುಡನ್ನ ಪ್ರದರ್ಶಿಸುತ್ತಿದ್ದಾರೆ. ಎಲ್ಲೆಡೆ ಹೇಳಿದ್ದನ್ನೇ ಹೇಳಿಕೊಂಡು ಪ್ರತಿಪಕ್ಷಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ನವರು ಒಂದು ಕುಟುಂಬವನ್ನ ಉತ್ತೇಜಿಸ್ತಾರೆ ಅಂತ ದೂರುವ ಪ್ರಧಾನಿ ಇಡೀ ದೇಶದ ಜನತೆ, ಮತದಾರರು, ದೇಶದ ಬೆನ್ನೆಲುಬು ಎನ್ನುವಂತಹ ರೈತ ಕಾರ್ಮಿಕನನ್ನು ಹೊರತುಪಡಿಸಿ ಕೇವಲ ಉದ್ಯಮಿಗಳ ಬೆನ್ನಿಗೆ ನಿಂತಿದ್ದಾದರೂ ಯಾಕೆ? ಇನ್ನು ಮೋದಿ ಹೇಳಿರೋ ಮೂರನೇ ಸುಳ್ಳು, ಬಿಹಾರವು ದಶಕಗಳ ವಲಸೆಗೆ ಸಾಕ್ಷಿಯಾಗಿದೆ, ಆದರೆ NDA ಸರ್ಕಾರದ ಪ್ರಯತ್ನಗಳಿಂದಾಗಿ ವಲಸೆ ನಿಂತಿದೆ. ಬಿಹಾರದ ಯುವಕರು ಇಲ್ಲೇ ಉದ್ಯೋಗಾವಕಾಶಗಳನ್ನು ಪಡಿತಿದ್ದಾರೆ. ಚಂಪಾರಣ್ನಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ, ಕೃಷಿಗಾಗಿ ಒಂದು ಸಂಶೋಧನಾ ಕೇಂದ್ರ, ಸರ್ದಾರ್ ಪಟೇಲ್ ಸಹಕಾರಿ ತರಬೇತಿ ಸಂಸ್ಥೆ, ಸಿಲಿಂಡರ್ ಘಟಕ, ಇಫ್ಕೋ ಮಾರುಕಟ್ಟೆಗಳು, ಒಂದು ದೊಡ್ಡ ಡೈರಿ ಘಟಕ, ಸೇತುವೆಗಳು, ಹೆದ್ದಾರಿಗಳು, ರೈಲ್ವೆ ನಿಲ್ದಾಣಗಳ ಆಧುನೀಕರಣ, ಇವೆಲ್ಲವೂ ಉದ್ಯೋಗ ಮತ್ತು ಅಭಿವೃದ್ಧಿ ಅವಕಾಶಗಳನ್ನು ಸೃಷ್ಟಿಸಿವೆ ಅಂತ ಬಂಡಲ್ ಬಿಡ್ತಿದ್ದಾರೆ ಮೋದಿಜಿ. ಸಾಥಿಯೋ, ಬಿಹಾರ ದಶಕೋ ತಕ್ ಪಲಾಯನ್ ಕಾ ದೌರ್ ದೇಖಾ ಹೈ, ಲೇಕಿನ್ NDA ಸರ್ಕಾರ ಕೆ ಪ್ರಯಾಸೋ ಸೆ ಅಬ್ ಪಲಾಯನ್ ರುಕ್ ರಹಾ ಹೈ. ಬಿಹಾರ ಕೆ ಯುವಾವೋ ಕೋ ಯಹೀ ಪರ್ ರೋಜಗಾರ ಕೆ ಅವಸರ ಮಿಲ್ ರಹೆ ಹೈ. ಆಪ್ ಮುಜೆ ಬತಾಯಿಯೇ, ಚಂಪಾರಣ್ ಮೇ ಕೇಂದ್ರೀಯ ವಿಶ್ವವಿದ್ಯಾಲಯ ಬನಾ ಹೈ, ಖೇತಿ ಕೆ ಲಿಯೆ ರಿಸರ್ಚ್ ಸೆಂಟರ್ ಬನಾ ಹೈ, ಸರ್ದಾರ್ ಪಟೇಲ್ ಸಹಕಾರಿ ಪ್ರಶಿಕ್ಷಣ ಸಂಸ್ಥಾನ ಬನಾ ಹೈ, ಸಿಲಿಂಡರ್ ಕಾ ಪ್ಲಾಂಟ್ ಲಗಾ ಹೈ, ಇಫ್ಕೋ ಬಾಜಾರ್ ಬನೆ ಹೈ, ಯ ಸಬ್ ಕುಚ್ ಕ್ಯಾ ಆಪ್ನೆ ಆಪ್ ಚಲ್ ರಹೇ ಹೈ ಕ್ಯಾ? ಇನ್ ಮೇ ರೋಜಗಾರ್ ನಹೀ ಮಿಲಾ ಕ್ಯಾ? ಯಾ ಇತನಾ ಬಡಾ ಡೇರಿ ಪ್ಲಾಂಟ್ ಬನಾ ಹೈ, ಇಸ್ಸೆ ಹಜಾರೋ ಪಶುಪಾಲಕೋ ಮಾತಾಓ ಬಹನೋ ಕಿ ಆಯ್ ಬಡಿ ಹೈ, ಇಸ್ಮೇ ಕಿಸಿಗೋ ರೋಜಗಾರ್ ನಹೀ ಮಿಲಾ ಹೈ ಕ್ಯಾ? ಯ ಜೋ ಪುಲ್ ಬನ್ ರಹೇ, ಹೈವೇ ಬನ್ ರಹೇ, ರೈಲ್ವೆ ಸ್ಟೇಷನ್ ಆಧುನಿಕ ಹೋ ರಹೇ, ಯೇ ಬಿನಾ ಕಿಸಿಗೋ ರೋಜಗಾರ್ ದಿಯೆ ಬನ್ ರಹೇ ಕ್ಯಾ? ಕ್ಯಾ ಜಾದೂ ಚಿರಾಗ್ ಸೆ ಬನ್ತೆ ಹೈ ಕ್ಯಾ? ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ IFFCO ಅಂತ ಕರೆಯಲ್ಪಡುತ್ತೆ. ಇದು ರಸಗೊಬ್ಬರ ತಯಾರಿಕೆ ಮತ್ತು ಮಾರಾಟದಲ್ಲಿ ತೊಡಗಿರುವ ಬಹುರಾಜ್ಯ ಸಹಕಾರಿ ಘಟಕ ಆಗಿದೆ. IFFCOದ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದ್ದು ಇದು 1967ರಲ್ಲಿ 57 ಮಂದಿ ಸದಸ್ಯ ಸಹಕಾರಿಗಳೊಂದಿಗೆ ಪ್ರಾರಂಭ ಆಗಿದೆ. ಇಂದು GDP ತಲಾವಾರು ವಹಿವಾಟಿನ ಮೂಲಕ ವಿಶ್ವದ ಅತಿದೊಡ್ಡ ಸಹಕಾರಿಯಾಗಿದೆ. ಆದರೆ ನಮ್ಮ ಪ್ರಧಾನಿ 10 ವರ್ಷಗಳಲ್ಲಿ ನಾನೇ ಎಲ್ಲ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಬಡಾಯಿ ಕೊಚ್ಚಿಕೊಳ್ತಿದ್ದಾರೆ. ಇನ್ನು ಮೋದಿ ಹೇಳಿರೋ 4ನೇ ಸುಳ್ಳು, ಸತ್ಯ ಏನು ಅಂತಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಇದ್ರೆ ನೆಹರೂಜಿ SC ST ಮೀಸಲಾತಿಗೆ ಅವಕಾಶ ನೀಡ್ತಿರ್ಲಿಲ್ಲ. ನೆಹರೂ ಅವರಿಂದ ಹಿಡಿದು ರಾಜೀವ್ ಗಾಂಧಿಯವರೆಗೆ ಈ ಕುಟುಂಬದ ಎಲ್ಲಾ ಪ್ರಧಾನ ಮಂತ್ರಿಗಳು OBC ಮೀಸಲಾತಿಯನ್ನ ವಿರೋಧಿಸಿದ್ರು. ಕಾಂಗ್ರೆಸ್ ಬಡವರು, SC ST, OBC, ಮಹಿಳೆಯರು ಸೇರಿದಂತೆ ಎಲ್ರಿಗೂ ದ್ರೋಹ ಬಗ್ದಿದೆ ಅಂತ ಪ್ರಧಾನಿ ಮೋದಿ ಸುಳ್ಳು ಮಾಹಿತಿಯನ್ನ ಜನರಿಗೆ ಹರಡ್ತಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ तो नेहरू जी SC ST को आरक्षण नहीं मिलने देते. उन्होंने तो मुख्यमंत्रियों को चिट्ठी लिख करके विरोध किया था, नेहरू जी ने. नेहरू जी से लेकर राजीव गांधी तक इस परिवार के जितने प्रधानमंत्री हुए सबने OBC आरक्षण का विरोध किया. कांग्रेस ने गरीब SC ST OBC महिला का हर किसी को धोखा दिया. ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದ ಬಳಿಕ ಉಳುವವನೇ ಭೂಮಿಯ ಒಡೆಯ ಅಂತ ಇತ್ತು. ಯಾರ್ಯಾರು ಭೂಮಿ ಒಡೆಯರಾಗಬಹುದು ಎಂಬುದನ್ನ ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು. ಗುತ್ತಿಗೆ ಆಧಾರದ ಮೇಲೆ ಭೂಮಿ ಉಳುಮೆ ಮಾಡ್ತಿದ್ದವರಿಗೆ ಇದರಿಂದ ಅನುಕೂಲ ಕೂಡ ಆಗಿತ್ತು. ಈ ಬೆಳವಣಿಗೆ ಕೇಂದ್ರದಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುವ ಕಾಲದಲ್ಲಿಯೇ ನಡೆದಿರೋದು. ಕರ್ನಾಟಕದಲ್ಲಿ ಪರಿಪೂರ್ಣವಾಗಿ ಇದು ಜಾರಿ ಕೂಡ ಆಯಿತು. ಆದರೆ 2020ರ ಜೂನ್ನಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ಮಾಡೋ ಮೂಲಕ ಅಂದಿನ ಕರ್ನಾಟಕದ BJP ಸರ್ಕಾರ ಉಳ್ಳವರೇ ಭೂಮಿಯ ಒಡೆಯರು ಅನ್ನೋ ಕಾನೂನನ್ನು ಜಾರಿಗೆ ತರೋಕೆ ಮುಂದಾಗಿದೆ ಅಂತ ಸಿದ್ದರಾಮಯ್ಯ ಅವರು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಮಹಿಳೆಯರಿಗಾಗಿ ಉಚಿತವಾಗಿ ನೀಡಿರುವ ಶಕ್ತಿ ಯೋಜನೆಗಳ ಕುರಿತು ನಮ್ಮ ಪ್ರಧಾನಿ ಒಂದ್ ಕಡೆ ಪದೇ ಪದೇ ಟೀಕಿಸ್ತಾನೆ ಇರ್ತಾರೆ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ದೇಶ ದಿವಾಳಿ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ SC ST OBC ಎಲ್ಲಾ ವರ್ಗದ ಮಹಿಳೆಯರಿಗೆ ಮೋಸ ಮಾಡಿದೆ ಅಂತ ದೂರ್ತಾರೆ. ಈಗ ಶಕ್ತಿ ಯೋಜನೆಯಿಂದ ನಮ್ಮ ಮೆಟ್ರೋ ನಷ್ಟದಲ್ಲಿದೆ ಅಂತ ಕೂಡ ಹೇಳಿದ್ದಾರೆ. ಆದರೆ ವಾಸ್ತವವಾಗಿ ಕಳೆದ ವರ್ಷ ಅಂದರೆ 2023ರ ಮೇ ತಿಂಗಳಲ್ಲಿ 1.74 ಕೋಟಿ ಇದ್ದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಈ ವರ್ಷ ಫೆಬ್ರವರಿ ಅಂತ್ಯಕ್ಕೆ 2.04 ಕೋಟಿಗೆ ಏರಿಕೆಯಾಗಿದೆ. ಜನವರಿಯಲ್ಲಿ ಈ ಸಂಖ್ಯೆ 2.10 ಕೋಟಿಗೆ ತಲುಪಿತ್ತು. ಕಳೆದ ತಿಂಗಳು April 15ರ ತನಕ ಒಂದೇ ದಿನ ಮೆಟ್ರೋದಲ್ಲಿ 792,000 ಮಂದಿ ಪ್ರಯಾಣ ಮಾಡಿದ್ದಾರೆ. ಇದು ನಮ್ಮ ಮೆಟ್ರೋದಲ್ಲಿ ಒಂದೇ ದಿನ ಅತಿ ಹೆಚ್ಚು ಪ್ರಯಾಣಿಕರು ಸಂಚಾರ ಮಾಡಿದ ದಾಖಲೆ ಕೂಡ ಹೌದು. ಆದರೆ ಮೇಲಿನ ಅಂಶಗಳನ್ನ ಗಮನಿಸಿದ್ರೆ ಪ್ರಧಾನಿ ಮಾತಿನಲ್ಲಿ ಎಷ್ಟು ಸತ್ಯಾಂಶ ಇದೆ ಅನ್ನೋದು ಅಂಧಭಕ್ತರನ್ನ ಹೊರತುಪಡಿಸಿ ಎಲ್ರಿಗೂ ಗೊತ್ತಾಗತ್ತೆ.
ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಮೋದಿ ಸುಳ್ಳುಗಳು. ಮೋದಿ ಮಾತನ್ನ ನಂಬದಿರಿ, ನಂಬಿ ಮೋಸ ಹೋಗದಿರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.